சொல்மிலு நமக்குள்ள துடுவார்த்திலு முக்கியாம்ஷுலு உபர்டு பாப்பிலர் ஃப்ரண்ட் காரைக்கடத்திருக்கு போலீஸ் தௌர்ஜன்யதாது குள்ளடு எஸ்பி ஆஃபீஸ் செலோ பிரதிபடனை நடப்பாது பாரி விருதத்தோஜாயினா பிஎஃப்ஐ காரைக்கடத்திரு ಮೈಸೂರು ಚಾಮುಂಡಿ ಬೆಟ್ಟದ ಹೊಸಕುಂಡಿ ಕೈತಲು ನಂದಿನಿ ನಕಲ್ನೆ ತಯಾರು ಮಲಗ್ನ ಘಟಕ ಹ್ಯೂಮನ್ ರೈಟ್ಸ್ ಕೂಟದ ಕಾರ್ಯಾಚರಣೆ ಕಾನೂನುಗೂ ಸರಿಯಾದ ಕ್ರಮದ ನೇರ ಒತ್ತಾಯ ಒಬ್ಬರ ಪೊಲೀಸ್ ಲಾಠಿ ಚಾರ್ಜ್ದ ಸಿಸಿಟಿವಿ ಫುಟೇಜ್ ಬಿಡುಗಡೆಗೆ ರಾಜ್ಯ ಎಸ್ಡಿಪಿಐ ಪಕ್ಷದ ಒತ್ತಾಯ ಹೊತ್ತೊಂದುಪ್ಪನ ಸೂಕು ನೇಪಾಡದ ರಾಜಕಾರಣಿಗಳು ನಾಯಕರಿಡಿದ ಅಶಾಂತಿ ಸೃಷ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಯಕ್ಷದ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಟೀಲ್ ಎಕ್ಕಾರ್ ಘಟಕದ ಆಜನೇಯ ವರ್ಷಾಚರಣೆ ಲೆಕ್ಕುಡು ಪಾವಂಜಿ ಬೆಳೆದು ಶ್ರೀ ಶನೀಶ್ವರ ಮಹಾತ್ಮ್ಯಾಟ ಸಮಾಜದ ಸಾಧಕರಿಗೆ ಸಮ್ಮನದ ಮರ್ಯಾದೆ ವಾರ್ತೆದೇವರ ಉಬರ್ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ಮಲ್ತನ ಪಿಎಫ್ಐ ಕಾರ್ಯಕರ್ತರನ್ನ ಮಿತ್ತು ಪೊಲೀಸ್ ಲಾಠಿ ಚಾರ್ಜ್ ನಡಪಾಯಿನಿಕ್ ವಿರೋಧ ತೋಜಾದ ಶುಕ್ರವಾರ ಕುಳ್ಳಾಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಎಸ್ಪಿ ಆಫೀಸ್ ಚಲೋ ಪ್ರತಿಭಟನೆ ನಡಪಾಡು ಭಾರಿ ಪೊಲೀಸ್ ಬಂದೋಬಸ್ತ್ ಮಲ್ತಿದ್ದೀರು ಒಬ್ಬರ್ಡ್ ಡಿಸೆಂಬರ್ 14ಕ್ಕೆ ಪೊಲೀಸರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಕಾರ್ಯಕರ್ತರ ನಮಿತ್ತು ಪೊಲೀಸ್ ಲಾಠಿ ಚಾರ್ಜ್ ನಡಪಾಯಿನಕ್ಕೆ ವಿರೋಧ ತೋಜಾದು ಸಂಘಟನೆ ದಕ್ಕಲು ಶುಕ್ರವಾರ ಬೈಯಗ ಎಸ್ಪಿ ಆಫೀಸ್ ಚಲೋ ಪ್ರತಿಭಟನೆ ಅಟ್ರೆ ಮಲ್ತಿತ್ತಿರು ಅಂಚದ ತುಂಬಾತ ಜಾಗ್ರತೆಗಾದು ಕುಡ್ಲನಗರ ಪೊಲೀಸ್ ಮಾತ್ರ ತಂದೆ ಕೆಎಸ್ಆರ್ಪಿ ಸಿಎಆರ್ ಬುಕ್ಕ ಹೋಮ್ ಗಾರ್ಡ್ ಪಟ್ಲಮ್ನಿನಿ ಹೆಚ್ಚಿಗೆ ಬಂದೋಬಸ್ತಗೆ ಪಾಡ್ದಿತ್ತಿರು ಡಿಸಿಪಿ ಹರಿರಾಮ್ ಶಂಕರ್ ದುಂಬಾಳ್ತಿಡು ಹಂಪನಕಟ್ಟೆ ಕ್ಲಾಕ್ ಟವರ್ ಸ್ಟೇಟ್ ಬ್ಯಾಂಕ್ ಪ್ರದೇಶದೊಡು ಸರ್ಪ ಕಾಪುದಂಚ ಬಂದೋಬಸ್ತ್ ಇತ್ತಿರು ಮೆರವಣಿಗೆ ನಡಪಾಯರೆ ಅವಕಾಶ ಕೊರಂದೆ ಪೊಲೀಸ್ ಇಲಾಖೆ ಪ್ರತಿಭಟನೆ ಮಾತ್ರ ನಡಪಾಯರೆ ಅವಕಾಶ ಕೊಡ್ದಿತ್ತಿರು ಕೊಡದ ಕ್ಲಾಕ್ ಟವರ್ ಕೈತಲು ಪ್ರತಿಭಟನೆ ಧರಣಿ ನಡಪಾಯರು ಹಂಪನ ಕಟ್ಟಿಡದು ಜಾತ ನಡಪಾದು ನಡತ್ನ ಪ್ರತಿಭಟನೆ ಪಾಪ್ಯುಲರ್ ಫ್ರಂಟ್ ಸಂಘಟನೆದ ಪಾಕಜನ ಕಾರ್ಯಕರ್ತರು ನಾಯಕರು ಪಾಲ್ದಿತ್ತು ತನುಕುಲಿನ ಬೇಡಿಕೆ ನಿಂತು ನೆರೆ ಎಸ್ಪಿ ಜಾಗಿಗೆ ಬರಡು ಒಂದು ಒತ್ತಾಯ ಮಲ್ತಿರು ಪ್ರತಿಭಟನೆದ ಜಾಗಿಗೆ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಋಷಿಕೇಶ್ ಸೋನಾವಣೆ ಬತ್ತದು ಸಂಘಟನೆದ ಬೇಡಿಕೆ ಬಗೆಟ್ಟು ಪಿಂದೊಂಡಿರು ಒಬರ್ಡ್ ನಡತ್ನ ಪೊಲೀಸ್ ಲಾಠಿ ಚಾರ್ಜ್ ಬಗೆಟ್ಟು ಸರಿಯಾಯಿನ ತನಿಖೆ ನಡಪಾವಡು ಲಾಠಿ ಚಾರ್ಜ್ಗೆ ಕಾರಣ ಆಯ್ನ ಪೊಲೀಸರು ಬುಕ್ಕ ಅಧಿಕಾರ ನಮಿತ್ತು ಕಠಿಣ ಕ್ರಮ ದತ್ತು ನೋಡೊಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ದ ನಾಯಕರು ಒತ್ತಾಯ ಮಲ್ದಿರು ನಿಮ್ಮ ಅಹವಾಲವನ್ನು ಕೇಳಿದ್ದೀನಿ ಈಗ ನಿಮ್ಮ ಮುಖಂಡರು ಕೊಟ್ಟಂಗೆ ಇದರಲ್ಲಿ ಏನೇನೋ ಅಂಶಗಳನ್ನು ನಮೂದು ಮಾಡಿದ್ದಾರೆ ಅಥವಾ ಅವರು ಏನು ಹೇಳಿದ್ದಾರೆ ಅದೆಲ್ಲ ಅಂಶಗಳನ್ನು ನಾವು ಪರಿಶೀಲಿಸ್ತೀವಿ ಈಗಾಗಲೇ ನಮ್ಮಲ್ಲಿ 3 FIR ದಾಖಲಾಗಿದ್ದೇವೆ ಅದಕ್ಕೆ ಕಾನೂನು ಪ್ರಕಾರ ತನಿಖೆ ಆಗುತ್ತೆ ನಾವು ಏನೇ ನೀವು ಪಾಯಿಂಟ್ಸ್ ರೇಸ್ ಮಾಡಿದ್ದೀರಿ ಅದು ಎಲ್ಲ ಪಾಯಿಂಟ್ಸನ್ನು ನಾವು ಕರೆಕ್ಟಾಗಿ ತನಿಖೆ ನಡೆಸ್ತೀವಿ ಅಷ್ಟೇ ಥ್ಯಾಂಕ್ ಯು ನಂದಿನಿ ನೇಯ್ ನಕಲ ತಯಾರ ಮಲ್ಪನ ಘಟಕ ಒಂಜಿ ಮೈಸೂರು ಚಾಮುಂಡಿ ಬೆಟ್ಟದ ಹೊಸಕುಂಡಿ ಕೈತಲು ತೋಜಿದಿತ್ತಿದೆ ಕರಿನ 4 ತಿಂಗಳುಡ್ದು ನಂದಿನಿ ನೇಯ್ ತಯಾರ ಮಲ್ತುಂದಿತ್ತಿನ ಗೋಡೌನ್ ನಕಲ ನೇಯ್ ತಯಾರ ಘಟಕಗೂ ಹ್ಯೂಮನ್ ರೈಟ್ಸ್ ಕೂಟ ಕಾರ್ಯಾಚರಣೆ ನಡಪಾದನು ನಂದಿನಿ ನೇಯ್ ನಕಲ ತಯಾರ ಮಲ್ಪನ ಘಟಕ ಒಂಜಿ ಹೊಸಕುಂಡಿ ಕೈತಲು ತೋಜಿದಿತ್ತಿದೆ ಕರಿನ 4 ತಿಂಗಳುಡ್ದು ನಂದಿನಿ ನೇಯ್ ತಯಾರ ಮಲ್ತುಂದಿತ್ತಿನ ಗೋಡೌನ್ ನಕಲ್ ನೇಯ್ ತಯಾರ ಘಟಕಗೂ ಹ್ಯೂಮನ್ ರೈಟ್ಸ್ ಕೂಟ ಕಾರ್ಯಾಚರಣೆ ನಡಪಾದನು ಕಾರ್ಯಾಚರಣೆ ನಡೆದು ಬುಕ್ಕ ಹ್ಯೂಮನ್ ರೈಟ್ಸ್ ಕೂಟದ ಒತ್ತು ಗುರುಕಾರರು ಪ್ರದೀಪ್ ಪಾತಿರ್ದು ಹೊಸಕುಂಡಿಡು ಈ ರೀತಿ ನಂದಿನಿನೇನು ನಕಲು ತಯಾರು ಮಲ್ತದು ಲೋಡು ಮಲ್ತದು ಮೈಸೂರು ನಗರದೊರ್ಮಿಡು ಪಟ್ಟಣ ಬಗೆಟ್ಟು ಪುಲ್ಯಕಾಂಡ ಎಂಗ್ಲೇ ಗುಂಜಿ ಫೋನ್ ಬತ್ತನು ಐದಂಚೆ ಎಂಗ್ಲಿನ ಕೂಟ ಘಟಕದ ಮಿತ್ತು ಕಾರ್ಯಾಚರಣೆ ನಡಪಾನಾಗ ಬೀಗಪಾಡ್ದು ಉಲೈ ಬೇಲೆ ಮಲ್ತದು ಇತ್ತಿರು ಉಲೈ ಪೋದು ತೂನಾಗ ನಕಲು ನೇಯ್ ತೋಜಿದಿಂದು ಕೆಲವು ನಿಜವಾಯಿನ ನಂದಿನಿ ನೇಯ್ನ ದೀವೊಂದಿರು ನಂದಿನಿ ತುಪ್ಪದ ರೂಪನೆ ಬರಡಂದು ಐಕ ಡಾಲ್ಡನೇ ಬೆರಿಕೆ ಮಲ್ತದು ಟನಾಲ್ಡು ದಿಂಜದು ಪ್ಯಾಕಿಂಗ್ ಮಿಷನ್ಡು ಒಂಜೆಡ್ದು ಬೊಕ್ಕ ಒಂಜಿದಂಚ
ಟಿನ್ ಗಟ್ಲೆ ದಿಂಜಾದಿರ್ ಈ ಬಗಿಟ್ ಓಲೋಲು ಪಟ್ಟದೇರ ದಾನೆ ಆತನಂದು ವಿಚಾರ ಮಲಪುನಾಗ ಕರೆನ ನಾಲ ತಿಂಗಳುಡ್ದು ಹೊಸಕೊಂಡಿ ನಡತೊಂದು ಉಂಡು ಎಂದು ತೆರೆದು ಬೈದಂಡ್ ಈ ಬಗಿಟ್ ಮಿತ್ತ ಮಟ್ಟದ ತನಿಖೆ ಅವಳು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಟ್ಟಲ ತಿರಿಪಾದ ಕೆಎಂಎಫ್ ಎಂ ಡಿ ಬೈದಿರ್ ಆ ಬಗಿಟ್ ಮಿತ್ತ ಮಟ್ಟದ ತನಿಖೆ ನಡತೊಂದು ಉಂಡು ಹ್ಯೂಮನ್ ರೈಟ್ಸ್ ಒತ್ತುಗುರ್ಕಾರರು ಪ್ರದೀಪ್ ಪಂಡೀರ್ ಆರೋಪಿಲೆ ಕಾನೂನು ಪ್ರಕಾರ ಶಿಕ್ಷೆ ಆವಡೊಂದು ಹೋರಾಟ ಮಲ್ಪುವಂದು ಹ್ಯೂಮನ್ ರೈಟ್ಸ್ ತೆರಿಪಾದ ಮನುಷ್ಯಂಗೆ ಇವತ್ತು ದಿನ ಈ ತರ ರೋಗಗಳು ಬರೋ ಕಾರಣ ಏನಂದ್ರೆ ಈ ತರ ಡೂಪ್ಲಿಕೇಟ್ ಮಾಡಿ ಮಾಡಿ ಜನಗಳಿಗೆ ವಿಷಪೂರಿತವಾದ ಆಹಾರ ಪದಾರ್ಥಗಳು ಎಣ್ಣೆ ತುಪ್ಪ ಈ ತರ ಎಲ್ಲ ಮಾಡ್ತಿರೋದ್ರಿಂದ ಸರ್ಕಾರ ದಯವಿಟ್ಟು ಎಚ್ಚೆತ್ಕೋಬೇಕು. ನಾವೀಗ ಉದ್ದಾಗಿ ರೆಡ್ ಅಂಡ್ ಆಗಿ ಸೀಸ್ ಮಾಡಿದೀವಿ. ದಯವಿಟ್ಟು ಇದನ್ನ ಸರ್ಕಾರದವ್ರು ಕ್ರಮ ತಗೋಬೇಕು. ಈ ತರ ತಿನ್ಕೊಂಡು ಹೋಗ್ತಾರೆ ಮುಂದಿನ ಯಂಗ್ಸ್ಟರ್ಸ್ ಗಳಿಗೆ ತುಂಬಾ ಅನಾನುಕೂಲ ಆಗುತ್ತೆ. ದಯಮಾಡಿ ಇದ್ರ ಕಡೆ ಗಮನ ಹರಿಸ್ಬೇಕು ಸರ್ಕಾರ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದೀವಿ. ನೋಡಿ ಎಲ್ಲ ಇದೆಲ್ಲ ಡೂಪ್ಲಿಕೇಟ್, ಪ್ರಿಂಟು ಪ್ಯಾಕು ಎಲ್ಲ ಡೂಪ್ಲಿಕೇಟ್. ಆದ್ರೆ ಸರ್ಕಾರದ ಇದಿದೆ ನೋಡಿ ಇಲ್ಲಿ. ಪರಿಸರ ಸೂಕ್ಷ್ಮ ಪ್ರದೇಶ ದಕ್ಷಿಣ ಕನ್ನಡ ಕಸ್ತೂರಿ ರಂಗನ ವರದಿ ಜಾರಿ ಮಲಪುನ ಸರಿಯತ್ತೆ. ರಾಜ್ಯ ಬಕ ಕೇಂದ್ರಡು ಒಂಜೇ ಪಕ್ಷ ಅಧಿಕಾರಡು ಉಪ್ಪು ನೀಡಿದವರ ವರದಿ ಜಾರಿ ಆವನ್ನಂಚ ತೂವು ನೋಡೊಂದು ಮಾಜಿ ಮಂತ್ರಿ ಬಿ ರಮಣಾಥ ರೈ ಒತ್ತಾಯ ಮಲ್ತಿದ್ದೀರು. ರಾಜ್ಯದ ಮಾಜಿ ಮಂತ್ರಿ ಬಿ ರಮಣಾಥ ರೈ ಶುಕ್ರವಾರ ಸುದ್ದಿಗಾರರಡ ಪಾತಿರುದು ದಕ್ಷಿಣ ಕನ್ನಡ ಜಿಲ್ಲೆ ಪರಿಸರ ಸೂಕ್ಷ್ಮ ಪ್ರದೇಶ ಆದಂಡು ಮುಲ್ಪ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ ವರದಿ ಜಾರಿ ಮಲಪುನ ಸರಿಯತ್ತು ಅಬಗ ಇಂಗ್ಳು ವಿರೋಧ ಮಂತದಿತ್ತ ಅಂದು ಪಂಡಿರು. ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡಿಪು ಸುತ್ತದ ಅಜಿಪ ತಾಲೂಕಿನ ಭೂ ಪ್ರದೇಶಗಳು ಕಸ್ತೂರಿ ರಂಗನ ವರದಿ ಜಾರಿಗೆ ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆ ಪಿದಾಡಪಾದಂಡ. ರಾಜ್ಯ ಸರ್ಕಾರ ವಿರೋಧ ಮಲ್ತಂಡ ಯಾವಂದು ಕೇಂದ್ರ ಸರ್ಕಾರ ಅವೆಂದೆತ್ತು ಪಾಡುಡು. ಕೇಂದ್ರ ಬೊಕ್ಕ ರಾಜ್ಯಡು ಒಂಜೇ ಪಕ್ಷ ಅಧಿಕಾರಡು ಉಂಡು ಕಸ್ತೂರಿ ರಂಗನ ವರದಿ ಜಾರಿಗೆ ವಿರೋಧ ಉಂಡುಂದು ಪೇಪರ್ಡು ಪಾಡಂಡ ಯಾವಂದು ಕಾಂಗ್ರೆಸ್ ಸರ್ಕಾರ ಉಪ್ಪುನಗ ಇಂಕುಲಾಯಿಕ ವಿರೋಧ ಮಲ್ತದ ಬಿಜೆಪಿ ಸರ್ಕಾರ ಉಪ್ಪುನಗ ಇನ್ನು ದಿತ್ತು ಪಾಡುಲೆ ಅತ್ತ ಅಂದು ರಮಣಾಥ ರೈ ಪಂಡೀರು. ರಾಜ್ಯ ಸರ್ಕಾರ ವಿರೋಧ ಮಾಡಿದ್ರೆ ಸಾಕಾಗುವುದಿಲ್ಲ, ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಈ ಪರಿಸರ ಸೂಕ್ಷ್ಮ ವಲಯ ಮಾಡ್ತಕ್ಕಂಥದ್ದು ಎಲ್ಲ ರಾಜ್ಯಕ್ಕೆ ಒಂದೇ ರೀತಿಯ ಆದೇಶ ಹೋಗುತ್ತೆ. ಆದ್ದರಿಂದಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ಪಕ್ಷದ ಅಧಿಕಾರದಲ್ಲಿದೆ. ಈ ಕಸ್ತೂರಿ ರಂಗನ ವರದಿ ವಿರೋಧ ಇದೆ ಅಂತೇಳಿ ಪೇಪರಲ್ಲಿ ಹಾಕಿದ್ರೆ ಸಾಕಾಗೋದಿಲ್ಲ, ರದ್ದು ಮಾಡಲಿಕ್ಕೆ ಆಗುತ್ತೆ ಇವರಿಗೆ ಅಂತ ಹೇಳುವಂಥದ್ದು ಪ್ರಶ್ನೆ. ಈಗ ಇವರ ಸರ್ಕಾರ ಬಂದು 3 ವರ್ಷ ಹತ್ರ ಆಯಿತು, 3 ವರ್ಷ ದಾಟಿತ್ತು. ಇವರು ರದ್ದು ಮಾಡಲಿಕ್ಕೆ ಮೊದಲು ನಾವು ಸರ್ಕಾರ ಇದ್ದಾಗ ಅದಕ್ಕೆ ವಿರೋಧ ಮಾಡಿದ್ದಾರೆ, ಈಗ ಅವರ ಸರ್ಕಾರ ಇದ್ದಾಗ ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡ್ಬೋದಲ್ಲ. ಭಾಳ ಸುಲಭ, ವಿರೋಧ ಇದ್ದೇವೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಈಗ ಮತ್ತದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಿದೆ, ಏನಾದರೂ ರದ್ದು ಮಾಡಬೇಕಾದ್ರೆ ಮತ್ತೆ NGTಗೆ ಇವರು ವಕಾಲತ್ತು ಹಾಕ್ಬೇಕು. ಅದು ರದ್ದು ಮಾಡಬೇಕಾದ್ರೆ ಕೂಡ ಈಗ ಪರಿಸ್ಥಿತಿ ಹೀಗಿದೆ. ಒಬ್ಬರ ಪೊಲೀಸ್ ಸ್ಟೇಷನ್ ಎದುರು ನಡತ್ನ ಪೊಲೀಸ್ ಲಾಠಿ ಚಾರ್ಜ್ದ ಪುರ್ತುಡು PFI ಕಾರ್ಯಕರ್ತರು ಮಾನದಿತ್ತನ ಪೊಲೀಸರನ್ನ ಮಿತ್ತು ಕಲ್ಲುದಕ್ಕನ CCTV ಫುಟೇಜ್ ಇತ್ತಿಂಡ ಬುಡುಗಡೆ ಮಲ್ಪುಲೆ SP ಸಾಹೇಬ್ರೆ ಎಂದು SDPI ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಕೇಂಡೊಂದಿರು. ಆರು ಕುಡ್ಲಡು ಸುದ್ದಿ ಕುಟುಡು ಪಾತಿರಿಯರು. ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIದ ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಮೈಸೂರು ಶುಕ್ರವಾರ ಕುಡ್ಲಡು ಸುದ್ದಿಕೂಟ ನಡಪಾದು ಒಬರ್ ಪೊಲೀಸ್ ಸ್ಟೇಷನ್ ಎದುರು ನಡತಿನ ಪೊಲೀಸ್ ಲಾಠಿ ಚಾರ್ಜ್ದ ಪುರ್ತುಡು PFI ಕಾರ್ಯಕರ್ತರು ಮಾನದೆತ್ತನ ಪೊಲೀಸರನ್ನ ಮಿತ್ ಕಲ್ಲುದಕ್ಕನ CCTV ಫುಟೇಜ್ ಇತ್ತಿನ ಬುಡುಗಡೆ ಮಲ್ಪುಲೆ SP ಸಾಹೇಬ್ರೆ ಎಂದು ಕೇಳೊಂಡಿರು. ಒಬರ್ ನಡತಿನ ತಲವಾರ್ ಕಾರ್ಯಾಚರಣೆ ಕೇಸಿಡು ಪಾಪದ ಊರ್ದ PFI ನಾಯಕರನ್ನು ಪತ್ತದು ಬ್ಲ್ಯಾಕ್ಮೇಲ್ ತಂತ್ರ ನಡಪಾದಿರು. ಪೊಲೀಸರು ದೂರ್ದನ ಪೊಂಜು ಪೊಲೀಸರನ ಮಾನದೆತ್ತನ CCTV ವಿಡಿಯೋನು ಬುಡುಗಡೆ ಮಲ್ಪುಲೆ ಎಂದು ಒತ್ತಯ ಮಲ್ತನ ಆರು ವಿಡಿಯೋ ಬುಡುಗಡೆ ಮಲ್ತಂಡ ಪೊಲೀಸರು ಆರೋಪಿಸ್ತಾನೋಡು ಉಂತುವೀರು ಎಂದು ಪಂಡಿರು. ಈ ಕೇಸಿನ ಹೈಕೋರ್ಟ್ ನ್ಯಾಯಾಧೀಶರಡ ನ್ಯಾಯಾಂಗ ತನಿಖೆ ನಡಪಾವಳು ಎಂಕ್ಲು ನಿಖಿಲಿನ ಲಾಟಿದ ಪೆಟ್ಟಿಗೆ ಪೋಡಿ ನಕಲತ್ತು ಒಂದೇನು ಕಾನೂನು ಎದುರಿಸವ ಬಂದನೋಡು ಉಪ್ಪುನಕಲಿಗೆ ನೈತಿಕ ಬಿರಿಸಾಯ ಕೊರ್ಪ ಅಂದು ಅಬ್ದುಲ್ ಮಜೀದ್ ಪಂಡಿರು. 20 ವರ್ಷಗಳಿಂದ ಈ ಆಂದೋಲನದಲ್ಲಿ ಇಂಥ 1000 ಕತೆಗಳನ್ನು ನಾವು ನೋಡಿದ್ದೀವಿ, ಇಂಥ 1000 ಕತೆಗಳನ್ನು ನಾವು ಎದುರಿಸ್ತೀವಿ. ಏನು ಮಾಡ್ಬೋದು ನೀವು? ನಮ್ಮಷ್ಟು ಕೆಲವು ಯುವಕರನ್ನೇ ಜೈಲಿಗೆ ಹಾಕ್ಬೋದು ಅಷ್ಟೇ ತಾನೇ. ಕೊಟ್ಟಿರುವಂಥ ಆಂದೋಲನ ಇದೆಲ್ಲ ಗೊತ್ತಿರಲಿ, ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಸಾವಿಗೆ ಸಾವಿಗೆ ಕೊರಳು ಕೊಡುವಂತಹ ಕಾರ್ಯಕರ್ತರು ಇರುವಂಥ ಒಂದು 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 ಮೂಮೆಂಟ್ ಇದು ಅನ್ನೋದು ನೀವು ಗಮನಿಸಬೇಕು. ಇನ್ನು
नहीं जीपी कल हड़द्दारे पोलिस स्टेशन कल वो वीडियो निम्हे धैर्य इतने मिस्टर एस पी इवत पत्रिकागोष्ठी चालेंज मार्तेने ना निम्हे 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 प्रूव मार इवते पत्रिकागोष्ठी कर्दो नम्म कार्यकर्त कल पोलिस स्टेशन के दाड़ी वीडियो पोलिस जीप के दाड़ी वीडियो प्रसन्न रवर्गे हल्ले वीडियो और हेण्णु मगळु वामनारवर मेले ऐन वो वीडियो रिलीज चालेंज मार्तेने नानु अदे रीति निम्हे सी सी टी वि फुटेज इल्वा नानु पत्रकर्त मित्ररल्लि केळ्तने ई रीति सुळ्ळु इवत्तु नम्म मेले इन्नोंदु दिवस सामान्य नागरिकर मेले ई रीतिय सुळ्ळन्न तावुगळु प्रश्निसबेकु सी सी टी वि फुटेज रिलीज माडबेकु मिस्टर एस पी ऐ चालेंज यू निमगे धैर्य इद्रे नाळे पत्रिकागोष्ठी करदु ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ಸಿಸಿಟಿವಿ ಫುಟೇಜ್ ಅನ್ನು ನೀವು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿದ್ರೆ ನಾನು ನಿಮ್ಮನ್ನ ಒಪ್ತೇನೆ ನೀವು ನ್ಯಾಯಕ್ಕೆ ನಿಷ್ಠರಾಗಿದ್ದೀರಿ ಅನ್ನುವಂತದ್ದು ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಸುತ್ತಮುತ್ತಡು ಆಕ್ರಮ ಗಣಿಗಾರಿಕೆ ಉಂತಾಯರೆ ಕೊರ್ನ ಒಂಜಿ ತಿಂಗೋಲ್ದ ಗಡು ಡಿಸೆಂಬರ್ 29ಕ್ಕೆ ಮುಗಿಯುಂಡು ಅಂಚದ ಆನಿ ರುದ್ರಗಿರಿ ಕಡೆಗೆ ಭಕ್ತರನ್ನ ನಡಪುನು ಕುಡ್ಲಡ ಜಿಲ್ಲಾಧಿಕಾರಿ ಆಫೀಸ್ ಕಡೆಕ್ಕೆ ಕೊನೊಪ್ಪನ ಕಾರ್ಯಕ್ರಮ ದಿವೊಂದಾಂದು ಹಿಂದೂ ಜಾಗರಣ ವೇದಿಕೆದ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು ರಾಧಾಕೃಷ್ಣ ಅಡ್ಯಂತಾಯರು ಪಂತೀರ್ ಹಿಂದೂ ಜಾಗರಣ ವೇದಿಕೆದ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು ರಾಧಾಕೃಷ್ಣ ಅಡ್ಯಂತೆಯರು ಶುಕ್ರವಾರ ಕುಡ್ಲಡು ಸುದ್ದಿ ಕೂಡುಡು ಬಾದಿರ್ದು ಕಾರಂಜ ಶ್ರೀ ಕಾರಂಜೇಶ್ವರ ದೇವಸ್ಥಾನದ ಸುತ್ತಮುತ್ತಲು ನಡಪುನ ಅಕ್ರಮ ಗಣಿಗಾರಿಕೆ ಉಂತಾಯರೆ ನವೆಂಬರ್ 21ಕ್ಕೆ ಪ್ರತಿಭಟನೆ ನಡಪಾದು ಒಂಜಿ ತಿಂಗೋಲ್ದ ಗಡು ಕೊರ್ದಿತ್ತ ಅವೆನ್ ಲೆಕ್ಕುಗುದಿ ತುಂದುಜಿರು ಅಂಚದ ಡಿಸೆಂಬರ್ 21ಕ್ಕೆ ಹಿಂದೂ ಜಾಗರಣ ವೇದಿಕೆ ದುಂಬಾಳ್ತಿಡು ರುದ್ರಗಿರಿ ಕಡೆಕ್ಕೆ ಭಕ್ತರನ್ನ ನಡಪು ಜಿಲ್ಲಾಧಿಕಾರಿ ಆಫೀಸ್ ಕಡೆಕ್ಕೆ ಪನ್ಪುನ ಕಾರ್ಯಕ್ರಮ ದಿವೊಂದ ಅನ್ನು ಪಂಡಿರು ಅಪಗದಗ ಗೃಹ ಮಂತ್ರಿ ವಿ ಎಸ್ ಆಚಾರ್ಯರು ಗಣಿಗಾರಿಕೆದ ಜಾಗಿಗೆ ಬತ್ತದ ಕ್ಷೇತ್ರದ 10 ಕಿಲೋಮೀಟರ್ ಸುತ್ತಲು ಒವ್ವೆ ಗಣಿಗಾರಿಕೆ ನಡಪಾಯರ ಬಲ್ಲಿಂದು ಜಿಲ್ಲಾಧಿಕಾರಿಗೆ ಓಲೆ ಕಡ ಪಡೆದಿತ್ತಿರು ಐದು ಬುಕ್ಕ ಗಣಿಗಾರಿಕೆ ಉಂತುದಿತ್ತದು ಬುಕ್ಕ ಶುರುವಾದಂಡು ಅಕ್ರಮ ಗಣಿಗಾರಿಕೆ ಬಗೆಟು ಊರ್ದ ಸಂಘಟನೆಯಲು ಭಾರಿ ಪ್ರತಿಭಟನೆ ನಡಪಾದ ಪರಿಸರ ಗಣಿಗಾರಿಕೆ ಕಂದಾಯ ಇಲಾಖೆ ಬುಕ್ಕ ಜಿಲ್ಲಾಧಿಕಾರಿಗೆ ದೂರು ಕೊಡ್ದಿತ್ತ ಅಂಡ ಎಂಕ್ಲಿನ ಹೋರಾಟ ನೀರಿಡು ಮಲ್ತಿನ ಹೋಮದಂಚ ಆತಂಡು ಮಾತ ಇಲಾಖೆಲು ಸೇರಿದ ಗಣಿ ಮಾಫಿಯ ಮಲ್ತದ ಅಂಚದ ಡಿಸೆಂಬರ್ 21ಕ್ಕೆ ಜಿಲ್ಲೆದ ಬೇತೆ ಬೇತೆ ಕಡೆ ಹಿಡಿದು ಕುಡ್ಲನಗರಗೂ ಬತ್ತದು ಜಿಲ್ಲಾಧಿಕಾರಿ ಆಫೀಸ್ಗೆ ನಡೆತೊಂದು ಪೋದು ಭಿನ್ನೈತೊನ್ನ ಓಲೆ ಕೊರಿಯರ ಉಲ್ಲ ಅಂದ್ರೆ ರಾಧಾಕೃಷ್ಣ ಅಡ್ಯಂತೆಯರು ಪಂಡಿರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಯಬಾರದು ಅಂತೇಳಿ ಜಿಲ್ಲಾಧಿಕಾರಿಯವರಿಗೆ ಪತ್ರ ಕಳುಹಿಸಿದ್ದಾರೆ. ಅದರ ಆಧಾರದಲ್ಲಿ ಅಲ್ಲಿ ಗಣಿಗಾರಿಕೆ ನಿಂತಿದೆ. ಪರಿಸರದ ನೆಮ್ಮದಿಯನ್ನು ಕೆಡಿಸತಕ್ಕಂತಹ, ಕ್ಷೇತ್ರದ ಅಸ್ತಿತ್ವಕ್ಕೆ ಕೊಡಲಿಯೇಟು ಕೊಡತಕ್ಕಂತಹ ಈ ಕಾರ್ಯ ಆಗಬಾರದು ಅಂತೇಳಿ ಮನವಿಗಳು ಹೋಗಿದೆ, ಪ್ರತಿಭಟನೆಗಳು ಹೋಗಿದೆ, ದೂರುಗಳನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಿದ್ದೇವೆ, ಕಂದಾಯ ಇಲಾಖೆಗೆ ದೂರು ಕೊಟ್ಟಿದ್ದೇವೆ, ಅರಣ್ಯ ಇಲಾಖೆಗೆ ದೂರು ಕೊಟ್ಟಿದ್ದೇವೆ, ಗಣಿ ಇಲಾಖೆಗೆ ದೂರು ಕೊಟ್ಟಿದ್ದೇವೆ, ಪರಿಸರ ಇಲಾಖೆಗೆ ದೂರು ಕೊಟ್ಟಿದ್ದೇವೆ. ಅದೆಲ್ಲವೂ ವಿಫಲವಾದಾಗ ಕಾನೂನಾತ್ಮಕವಾದಂಥ ಹೋರಾಟಕ್ಕೂ ಇಳಿದಿದ್ದೇವೆ. ಶಾಶ್ವತವಾಗಿ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನು ಅಲ್ಲಿ ನಿಷೇಧ ಮಾಡಬೇಕು. ಎರಡನೆಯದು, ಅಲ್ಲಿ ಪ್ರವಾಸೋದ್ಯಮದ ಹೆಸರಿನಲ್ಲಿ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ಅಲ್ಲಿ ಅದರ ಪಾವಿತ್ರ್ಯತೆ ಹಾಳು ಮಾಡತಕ್ಕಂಥ ಕೃತ್ಯಗಳು ನಡೀತಾ ಇದೆ, ಅದು ನಡೀಲಿಕ್ಕೆ ಅವಕಾಶ ಕೊಡಬಾರದು. ನಿನ್ನೆ ಜಿಲ್ಲಾಧಿಕಾರಿಯವರು ಅಲ್ಲಿ ಬಂದಿದ್ದಾರೆ, ಬಂದು ಅದರ ಬಗ್ಗೆ ಎಲ್ಲ ವರದಿ ಕೊಡಿ ಅಂತ ಹೇಳಿ ಹೋಗಿದ್ದಾರೆ. ಆಮೇಲೆ ಏನು ಕಾನೂನು ಏನು ಕ್ರಮ ತೆಗೊಳ್ತಾರೆ ಅಂತ ಗೊತ್ತಿಲ್ಲ. ಹಿಂದೂ ಜಾಗರಣ ವೇದಿಕೆ ನಿಶ್ಚಯ ಮಾಡಿದೆ, ಸಮಾಜದ ಎಲ್ಲ ಬಂಧುಗಳನ್ನು ವಿಶೇಷವಾಗಿ ಶಿವನ ಭಕ್ತರನ್ನು ಜಾಗೃತಗೊಳಿಸಿ ಜಿಲ್ಲಾಧಿಕಾರಿ ಕಡೆ ಬರಬೇಕು. ಒಂದು ದೊಡ್ಡ ರೀತಿಯ ಜನಾಂದೋಲನದ ರೀತಿಯಲ್ಲಿ ಈ ಎರಡನೇ ಹಂತದ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಜವಾಬ್ದಾರಿದ ವರ್ತನೆ ತೋಜವಡಾಯಿನ ರಾಜಕಾರಣಿಲು ನಾಯಕರು ಪೊತ್ತೊಂದು ಪುನಃ ಸೂಕು ನೆಯ್ಪಾಡ್ದು ಅಶಾಂತಿ ಸೃಷ್ಟಿ ಮಲ್ತೊಂದುಲಿರಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮಿತಿ ಗುರುಕಾರ್ಯರು ಶಾಹುಲ್ ಹಮೀದ್ ಪಂತೇರ್ ಒಬಾರ್ಡ್ ನಡತಿನ ಪೊಲೀಸ್ ಲಾಠಿ ಚಾರ್ಜ್ ಬುಕ ಲಡಾಯಿ ಬಗೆಟು ಆರು ಸುದ್ದಿ ಕುಟುಡು ಪಾತೀರಿಯರ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ್ನ ಸಮಿತಿ ಗುರುಕಾರ್ಯರು ಶಾಹುಲ್ ಹಮೀದ್ ಕುಡ್ಲಡ್ ಶುಕ್ರರ ಸುದ್ದಿ ಕೂಟುಡು ಪಾತಿರ್ದು ಉಬರ್ ನಡತಿನ ಲಡಾಯಿ ಶಾಂತಿ ಬಯಕನಕ್ಕಿನ ನಿದ್ರೆ ಹಾಳು ಮಾಲ್ತದಂಡು ಜವಾಬ್ದಾರಿದ ವರ್ತನೆ ತೋಜವಡಾಯಿನ ರಾಜಕಾರಣಿಲು ನಾಯಕರು ಪೊತ್ತೊಂದುಪ್ಪನ ಸೂಕು ನೇಯ್ಪಾಡ್ದು ಅಶಾಂತಿ ಸೃಷ್ಟಿ ಮಲ್ತೊಂದುಲಿರಿಂದು ಅಸಮಾಧಾನ ತೋಜಾಯರು ಪೊಲೀಸರಿನ ಭೇದಭಾವ ನೀತಿಡ್ದು ಅಲ್ಪಸಂಖ್ಯಾತರು ಪೋಡಿಗೇಡು ಬದುಕಿನ ಸ್ಥಿತಿ ಉಂಡಾವನುಂಡು ಮುಲ್ಪ ಕೈಕಂಜಿ ಸಾಗಾವನ ಉಪದ್ರ ಕೊರ್ಪನ ಬ್ಯಾನರ್ ಪರಿಪುನ ವಿದ್ಯಾರ್ಥಿಲು ಪಾತೇರ್ನ ವಿಚಾರಗಳನ್ನು ದುಂಬುದಿ ಒಂದು ಮುಲ್ಪ ಮಲ್ಲ ಲಡಾಯಿಲಿನ ಸೃಷ್ಟಿ ಮಲ್ತೊಂದುಂಡು ಒಬ್ಬಾರ್ದ ಸಂಗತಿಗೆ ದಾನೆ ಕಾರಣ ಅಂದ ಪನ್ಪನ ಎಲ್ಲಿಯ ಗುಟ್ಟುನ್ನ ಪೊಲೀಸರು ಕೊರ್ತುಜಿರು ವ್ಯವಸ್ಥಿತ ಕುತಂತ್ರದ ಭಾಗ ಅದು ಒಂದೇನು ಮಲ್ತದನೆಂದು ಶಾಹುಲ್ ಹಮೀದ್ ದೂರಿರು ಈತ ಮಲ್ಲ ಮಟ್ಟೋಡು ಲಡಾಯಿ ನಡತನಲ ಪೊಲೀಸರು ಮಣಿಪುಜಿರು ಎಂಚಿನ ಸಂಗತಿಯಿಂದ ಪೊಲೀಸರು ಪಣಿಪುಜಿರು ಐಕ ಜನಪ್ರತಿನಿಧಿಲು ಕಾರಣ ಸಂಗತಿ ನಡತಿ ಕೂಡಲೇ ಶಾಸಕರು ಪೂಂಜಾಬ್ ಸ್ಟೇಷನ್ಗೆ ಹೋದು ಆರೋಪಿನ ನೆಲೆ ತಂದು ರಾತ್ರಿ 14 ಗಂಟೆಗೆ ಪಾತಿರ್ಪಾವಿರು ಒಂದೆತ ಪಿರವು ರಾಜಕೀಯ ಕುತಂತ್ರ ಉಂಡೊಂದು ಶಾಹುಲ್ ಹಮೀದ್ ಪಂಡಿರು ಜಿಲ್ಲೆಯ ನೆಮ್ಮದಿ ಹಾಳಾಗಿದೆ ನಿಮಗೆಲ್ಲ ಗೊತ್ತಿದೆ ಕಳೆದ
ಕೆಲವು ದಿನಗಳಿಂದ ನಡೆಯುತ್ತಿರುವ ವಿದ್ಯಮಾನ ಇದು ಶಾಂತಿಪ್ರಿಯರಿಗೆಲ್ಲ ಶಾಂತಿಪ್ರಿಯರ ನಿದ್ದೆಗೆಡಿಸಿದೆ. ಯಾವಾಗ ಏನು ಬೇಕಾದರೂ ಸಂಭವಿಸಬಹುದು ಎಂಬ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆ ಇದೆ. ಇತ್ತೀಚಿನ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಜನಪ್ರತಿನಿಧಿಗಳು, ಸಂಘಟನೆಗಳ ಮುಖಂಡರು ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕುವಂಥ ಕೆಲಸವನ್ನು ಮಾಡಿಕೊಂಡು ಅಂತೂ ಇಲ್ಲಿ ಶಾಂತಿ ಎಂಬುದಿಲ್ಲ. ಏನು ಬೇಕಾದರೆ ಸಂಭವಿಸ್ಬೋದು ಯಾವುದೇ ಕ್ಷಣದಲ್ಲಿ. ಪೊಲೀಸರ ತಾರತಮ್ಯ ನೀತಿ, ಆಮೇಲೆ ಪಕ್ಷಪಾತಿ ಧೋರಣೆಯಿಂದಾಗಿ ಈ ಜಿಲ್ಲೆಯ ಈಗ ನೋವು ಅನುಭವಿಸಬೇಕಾದ ಸ್ಥಿತಿಯಲ್ಲಿ ಬಂದು ಮುಟ್ಟಿದೆ. ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ನಡೆಯುತ್ತಿರುವಂಥ ಕೆಲವು ಘಟನೆಗಳಲ್ಲಿ ಪೊಲೀಸರ ಪಾತ್ರ ಜನ ಸಂಶಯಿಸುವಂತಾಗಿದೆ. ಉಪ್ಪಿನಂಗಡಿಯ ಇಳಂಕಿಲದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಗೆ ಇದುವರೆಗೆ ಏನು ಕಾರಣ ಅಂತಲೇ ಇಲ್ಲ. ಏಕಾಏಕಿ 10-20 ಬೈಕ್ಗಳಲ್ಲಿ ಬಂದ ಸಂಘ ಪರಿವಾರದವರು ಅಲ್ಲಿದ್ದಂಥ 4 ಮುಸ್ಲಿಮರನ್ನು ಥಳಿಸ್ತಾರೆ. ಇದುವರೆಗೆ ಸಹ ಪೊಲೀಸ್ನವರು ಈ ಘಟನೆಗೆ ಏನು ಕಾರಣ ಅಂತ ಹೇಳಿ ಒಂದು ಸಣ್ಣ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಯಕ್ಷದ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಕಟೀಲ್ ಎಕ್ಕಾರ್ ಘಟಕದ 6ನೇ ವರ್ಷಾಚರಣೆಯಲ್ಲಿ ಕೂಡ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮೇಳದು ಶ್ರೀ ಶನೀಶ್ವರ ಮಹಾತ್ಮೆ ಆಟ ಅಟ್ಟಣೆ ಮಲ್ತಿದ್ದೀರು. ಈ ಪೊರ್ತುಡು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೀರು. ಯಕ್ಷದ್ರುವ ಪಟ್ಲ ಫೌಂಡೇಶನ್ದ ಟ್ರಸ್ಟ್ದ ಕಟೀಲ್ ಎಕ್ಕಾರ್ ಘಟಕದ 6ನೇ ವರ್ಷದ ಆಚರಣೆಯಲ್ಲಿ ಕೊಡು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮೇಳುರ್ದು ಶ್ರೀ ಶನೀಶ್ವರ ಮಹಾತ್ಮೆ ಆಟ ಅಟ್ಟಣೆ ಅಮಲ್ತಿದ್ದೀರು. ಈ ಪೊರ್ತುಡು ಸಮಾಜದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಕಾರ್ಯಕ್ರಮ ನಡತ್ತಲೆ ನೋನಯ್ಯ ಶೆಟ್ಟಿ ಮುಕ್ಕಾಲ್ದಿ ಇಲ್ಲಿ ಎಕ್ಕಾರ್ ಮೇರೆಗೆ ಕಲಾಸೇವಿದ ನೆಂಪುಗಾದ ಮರ್ಯಾದೆ ಮಲ್ತಲೆ. ಟ್ರಸ್ಟ್ದ ತಾಪಕ ಗುರುಕಾರ್ಯರು ಪಟ್ಲ ಸತೀಶ್ ಶೆಟ್ಟಿ, ಎಕ್ಕಾರ್ ಘಟಕದ ಗುರುಕಾರ್ಯರು ಎಂ ಗಿರೀಶ್ ಶೆಟ್ಟಿ, ಉದ್ಯಮಿ ಯಾದವ ಕೋಟ್ಯಾನ್ ಪಿರ್ಮುದೆ, ದೊಡ್ಡಯ್ಯ ಮೌಲ್ಯ ಕಟೀಲ್, ಎಕ್ಕಾರ್ ಕೊಡಮಂದಯ್ಯ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ನಿತಿನ್ ಹೆಗ್ಡೆ, ಸದಾಶಿವ ಶೆಟ್ಟಿ, ರತ್ನಾಕರ ಶೆಟ್ಟಿ, ಎಕ್ಕಾರ್ ಬೊಕ್ಕ ಘಟಕದ ಮಾತ ಪದಾಧಿಕಾರಿಲು ಸದಸ್ಯರು ಪಾಲ್ದೆ ತೊಂಡಿರು. ಶ್ರೀ ಶನೀಶ್ವರ ಮಹಾತ್ಮೆ ಆಟ ನಡತ್ತಂಡಿರು. ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನನಗೆ ಹೆಗಲಿಗೆ ಹೆಗಲು ಕೊಟ್ಟಂತಹ ವ್ಯಕ್ತಿ ಗಿರೀಶಣ್ಣ. ಕಳೆದ ಕಾರ್ಯಕ್ರಮ ನಮ್ಮ ಫೌಂಡೇಶನ್ನ ಮುಖ್ಯ ಕಾರ್ಯಕ್ರಮದಲ್ಲಿ ಒಂದು ಯಕ್ಷದ್ರುವದ ಸ್ಪೋರ್ಟ್ಸ್ ನಡೆಯಿತು. ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೇ ಗಿರೀಶ್ ಶೆಟ್ಟಿಯವರ ಇಡೀ ತಂಡ, ಎಕ್ಕಾರು ಘಟಕ, ಕಟೀಲು ಎಕ್ಕಾರು ಘಟಕದ ಇಡೀ ತಂಡ. ಅಂಪೈರ್ ಇದ್ದವರೇ ನಮ್ಮ ಮಾಡರು ದಯಾನಂದ ಮಾಡರು ಹಾಗೂ ಕರಿಯಪ್ಪಣ್ಣ. ಎಷ್ಟು ಚೆಂದ ಇಡೀ ದಿವಸದ ಒಂದು ಮಂಗಳೂರಿನಲ್ಲಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದು ಸದ್ದು ಮಾಡಿದೆ ಅಂತ ಅದು ತುಂಬ ಖುಷಿಯಾಗುತ್ತೆ. ಮೊನ್ನೆ ತಾನೇ ಇಲ್ಲಿ ನಮ್ಮ ಎಕ್ಕಾರ ಪರಿಸರದಲ್ಲಿ ಕಂಡುಡೊಂಜಿದಿನ ಕಾರ್ಯಕ್ರಮ ಆಯಿತು. ಕಂಡುಡೊಂಜಿದಿನ ಕಾರ್ಯಕ್ರಮ ಎಷ್ಟು ಒಳ್ಳೆಯ ಕಾರ್ಯಕ್ರಮ, ಎಷ್ಟು ಶಿಸ್ತುಬದ್ಧವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಹಾಗಾದರೆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಕೊಟ್ಟರು ಅಷ್ಟೊಂದು ಶಿಸ್ತುಬದ್ಧವಾಗಿ ಮಾಡಬಹುದು, ಎಷ್ಟು ಜನ ಸೇರಿದರೆ ಮಾಡಬಹುದು ಎನ್ನುವುದಕ್ಕೆ ಕಟೀಲು ಎಕ್ಕಾರು ಘಟಕದ ಅಂದರೆ ಈ ಪರಿಸರದ ಯುವಕರೇ ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅಶಕ್ತ ಕಲಾವಿದರಿಗೆ ಹಾಗೂ ಅಂತಹ ಒಂದು ಅಶಕ್ತ ಕಲಾವಿದರಿಗಾಗಿ ಸಹಾಯಹಸ್ತ ನೀಡಲು ಹುಟ್ಟಿಕೊಂಡ ಸಂಸ್ಥೆ ಯಕ್ಷದ್ರುವ ಪಟ್ಲ ಫೌಂಡೇಶನ್. ಬಂಧುಗಳೇ, ಅದೆಷ್ಟೋ ಅಶಕ್ತ ಕಲಾವಿದರಿದ್ದಾರೆ, ಅವರ ಮನೆ ಮನೆಗೆ ಹೋಗಿ ಸಹಾಯ ಹಸ್ತ ಚಾಚಿದೆ ಅಂದರೆ ಅದು ಯಕ್ಷದ್ರುವ ಪಟ್ಲ ಫೌಂಡೇಶನ್. ಹಾಗೆಯೇ ಅದೆಷ್ಟೋ ಒಂದು 750 ಮಿಕ್ಕಿದ ಕಲಾವಿದರಿಗೆ ಜೀವ ವಿಮೆಯನ್ನು ಮಾಡಿದೆ ಅಂದರೆ ಅದು ಯಕ್ಷದ್ರುವ ಪಟ್ಲ ಫೌಂಡೇಶನ್. ಹಾಗೆ ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಮನರಂಜನೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಅಂದರೆ ಅದು ಯಕ್ಷದ್ರುವ ಪಟ್ಲ ಫೌಂಡೇಶನ್. ತೇಜೋವತಿ ಪಟ್ಟಣಕ್ಕೆ ಯಾತಂದುಕೊಂಡಿದ್ದೀನಿ ಚಟುವಟಿಕೆಗೆ ನಿಮ್ಮನ್ನು ನೀವು ಇವತ್ತು ಮನ ಮಾಡಿದ್ದೀರಿ ಎನ್ನುವುದು ಅರ್ಥವಾಯಿತು. ಎತ್ತ ಗಡೆಗೆ ನಿಮ್ಮ ಗಮನ ಹೇಳಬಹುದೇ? ಮತ್ತು
ಹುಟ್ಟಿದ ಹಣ್ಣಲ್ಲ ಮತ್ತೆ ನಿಮ್ಮ ಮಕ್ಕಳ ಸಾಲೆ ನನ್ನ ಮಕ್ಕಳ ಸಾಲೆ ನನ್ನ ಮಕ್ಕಳ ಸಾಲೆ ಕಣ್ಣು ಕಟ್ಟಿಕೊಂಡು ಹೋಗುತ್ತಿರುವೇನು ಯಾಕೆ ಹೀಗೆ ಮಾಡಿದೆ ನನ್ನವರು ಏನು ತಪ್ಪು ಮಾಡಿದ್ರು ನಿನ್ನ ಶಿರವನ್ನೇ ಕತ್ತರಿಸುವುದಕ್ಕೆ ಆಜ್ಞಾಪಿಸಿ ನಾನು ದುಷ್ಟನಾದೆ ಆದರೆ ನಡೆದ ಘಟನೆಯೇ ಬೇರೆ ನಿನ್ನನ್ನು ಕಳುಹಿಸುತ್ತಲೇ ಇತ್ತ ಕಡೆಯಿಂದ ನನ್ನ ಮಕ್ಕಳು ಬಂದರು ಎಲ್ಲಿ ಹೋಗಿದ್ರಿ ಅಂತ ಕೇಳಿದಕ್ಕೆ ಅವರು ಕೊಟ್ಟ ಉತ್ತರವನ್ನು ಅವರ ಬಾಯಿಂದಲೇ ಕೇಳಿ ಸ್ವಾಮಿ ಏನು ಮಕ್ಕಳಿಗೆ ಕಾಡಿನಲ್ಲಿ ಬೇಟೆಯಾಡುತ್ತಾ ಮುಂದೆ ಹೋದ ಸಂದರ್ಭದಲ್ಲಿ ಮತ್ತೆ ನಮಗೆ ಬಂದ ದಾರಿಯೇ ಗೊತ್ತಾಗಲಿಲ್ಲ ಹೌದೇ ಹಾಗೆಯೇ ಕಾಡಿನಲ್ಲಿ ಅಲೆದಾಡುತ್ತಾ ಇರುವಾಗ ಒಬ್ಬ ಕಪ್ಪಗಿನ ವ್ಯಕ್ತಿ ಸ್ವಲ್ಪ ವಿಕಾರ ಸ್ವರೂಪಿ ನಮಗೆ ಕಾಣ ಸಿಕ್ಕಿದ ಅವನೇ ಪಥವನ್ನು ಹೇಳಿದ ಡಿಸೆಂಬರ್ 21ಕ್ಕೆ ಉಳ್ಳಾಲೋಡು ನಡಪಿರೋ ಉಪನ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉಚ್ಚಯ ಬುಳ್ಳಿ ಪರ್ಬುಳು ಕಾಂಡೆ ತುಕ್ಕೊಟ್ಟು ವೀರಮಾರುತಿ ವ್ಯಾಯಾಮ ಶಾಲೆ ಹಿಡಿದು ನಗರಸಭಿತ ರಂಗಮಂದಿರ ಮುಟ್ಟ ಪೊರ್ಲುದ ತುಳುನಾಡ ಜನಪದ ಮೆರವಣಿಗೆ ದೀವೊಂದುಂಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ದಯಾನಂದ ಕತ್ತಲ್ ಸರ್ ಸುದ್ದಿಕೂಟುಡು ತಿರಿಪಾದಿರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ದಯಾನಂದ ಜಿ ಕತ್ತಲ್ ಸರ್ ಗುರುವಾರ ಕುಡ್ಲಡು ಸುದ್ದಿಕೂಟುಡು ಪತಿರಿದು ತುಳು ಸಾಹಿತ್ಯ ಅಕಾಡೆಮಿ ಉಳ್ಳಾಲ ನಗರಸಭೆ ಬೊಕ್ಕ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಒಟ್ಟು ಸೇರಿಗಿಡು ವೀರರಾಣಿ ಅಬ್ಬಕ್ಕ ಉತ್ಸವ 2021 ಬೊಳ್ಳಿ ಸಂಭ್ರಮ ಡಿಸೆಂಬರ್ 21ಕ್ಕೆ ಉಳ್ಳಾಲ ನಗರಸಭೆತ ಮಹಾತ್ಮ ಗಾಂಧಿ ರಂಗಮಂದಿರಡು ನಡಪೆರೊಂಡು ಪಂಡಿರು ಆನೆಕಾಂಡೆ ಉರುಂಬರೆಕ್ಕೆ ತೊಕ್ಕೊಟ್ಟದ ವೀರಮಾರುತಿ ವ್ಯಾಯಾಮ ಶಾಲೆ ಕೈತಳೆದು ರಂಗಮಂದಿರ ಮುಟ್ಟ ಪೊರ್ಲುದ ತುಳುನಾಡ ಜನಪದ ಮೆರವಣಿಗೆ ದೀವೊಂದುಂಡು ಉಳ್ಳಾಲ ನಗರಸಭೆ ಗುರುಕಾರ್ದಿ ಚಿತ್ರಕಲಾ ಚಂದ್ರಕಾಂತ್ ಉಚ್ಚಯ ಉದೀಪನ ಮಲ್ಪೀರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರಾಜಕೀಯ ನಾಯಕರು ಪಾಲ್ದಿತ್ತುವಿರು ಬೇತೆ ಬೇತೆ ಕ್ಷೇತ್ರಗಳನ್ನು ಸಾಧಕರಿಗೆ ಸಮ್ಮಾನದ ಕಾರ್ಯಕ್ರಮ ನಡಪೆರ ಉಂಡುವುದು ದಯಾನಂದ ಕತ್ತಲ್ ಸರ್ ಪಂಡಿರು ಈ ಒಂದು ಕಾರ್ಯಕ್ರಮ ಎಂಕ್ಲ ಮಲ್ತೊಂದುಳ್ಳ ಅಂಡ ಸಂಪನ್ಮೂಲದ ಕೊರತೆಗೆ ಸರ್ಕಾರದ ಬೇಡಿಕೆ ದೀತಂಡ ಅಂಡ ಅಕಾಡೆಮಿಡ್ ಒಂದೊಂಜಿ ಅಗತ್ಯ ಅನಿವಾರ್ಯ ಕಾರ್ಯಕ್ರಮ ಪ್ರಸ್ತುತ ಸಂದರ್ಭಡು ಅವೆನೆಂಕುಲು ಜೋಡಣೆ ಮಲ್ತೊಂದ ಐಟ್ ಅಕಾಡೆಮಿಡ್ದು ವಾರೀತ್ಯದ ಸಹಭಾಗಿತ್ವ ಅಂಚನೆ ಅಬ್ಬಕ್ಕ ಉತ್ಸವ ಸಮಿತಿದ ವಾರೀತ್ಯದ ಸಹಭಾಗಿತ್ವ ಅವೆನೆಂಕುಲು ರಡ್ಡು ಕೂಟ ಕೂಡುದು ಅವಿನ ಬಾರಿ ಪೊರ್ಲು ಪಾತ್ರಗತೆ ಮಲ್ತದೆ ಒವೇ ರೀತಿದ ಎಡ್ಮೆದ ಏಳು ಭಾಗದ ಆತ ಚುತ್ತಿದ ಅಂತ ನಲ್ಕ ಅವು ಕಾರ್ಯಕ್ರಮ ನಡಪಡು ಪಣಪುನ ಬೇತೆ ಬೇತೆ ರೀತಿದ ಸಭೆಲ್ಕಲೇನು ಮಲ್ತದವೆನ ಇನಿತ ದಿನ ಪತ್ರಿಕಾಗೋಷ್ಠಿ ನಮ್ಮ ಲೈದ ಅಬ್ಬಕ್ಕ ಉತ್ಸವ ಸಮಿತಿದ ಎದುಕೊನ್ನ ಗುರುಕಾರ್ಯರು ಕೆ ಜಯರಾಮ್ ಶೆಟ್ಟಿ ಗುರುಕಾರ್ಯರು ದಿನಾಕರ ಉಳ್ಳಾಲ ಪ್ರಧಾನ ಕಾರ್ಯನಿರ್ವಹಣೆ ಧನಲಕ್ಷ್ಮಿ ಗಟ್ಟಿ ಮರ್ಯಾದೆ ಒತ್ತು ಗುರುಕಾರ್ಯರು ಹೈದರ್ ಪ್ರತಿಪಾಡಿ ಬೊಕ್ಕ ಅಕಾಡೆಮಿ ಸದಸ್ಯರು ಸುದ್ದಿ ಕೊಟ್ಟುಡಿತ್ತೀರು ಒಬಾರ್ಡ್ ನಡೆದಿನ ಪೊಲೀಸ್ ಲಾಠಿ ಚಾರ್ಜ್ ಕೇಸಿಡು ಪಿಎಫ್ಐ ಕಾರ್ಯಕರ್ತರ ಮೀತದ ದೂರುಗೂ ಸರಿಯಾಯಿನ ಫೋಟೋ ವಿಡಿಯೋ ದೃಶ್ಯಲಿನ ಮಾತಿರಗಳ ಗೊತ್ತು ಮಲ್ಪುಲೆಯಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಕಾರ್ಯಂತಿರು ಎ ಕೆ ಅಶ್ರಫ್ ಪೊಲೀಸರಿಗೆ ಸವಾಲ್ ಪಾಡ್ದೇರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ರಾಜ್ಯ ಕಾರ್ಯಂತರು ಎ ಕೆ ಅಶ್ರಫ್ ಸುದ್ದಿಕೂಟುಡು ಪಾತಿರ್ದು ಉಬಾರ್ಡ್ ನಡತ್ನ ಲಾಠಿ ಚಾರ್ಜ್ ಕೇಸಿಡು ಎಂಕ್ಲಿನ ಕಾರ್ಯಕರ್ತರನ್ನ ಮಿತ್ತದ ದೂರುಗೂ ಸರಿಯಾಯಿನ ಫೋಟೋ ವಿಡಿಯೋ ದೃಶ್ಯಲಿನ ಮಾತರೆಗಳ ಗೊತ್ತು ಮಲ್ಪುಲೆ ಎಂದು ಸವಾಲು ಪಾಡಿಯರು ಎಂಕ್ಲು ಪ್ರತಿಭಟನೆ ಮಲಪುನ ಪೊಡ್ತುಡು ಎಣ್ಮ ಪತ್ತು ಪೊಲೀಸರು ವಿಡಿಯೋ ಮಲ್ತೊಂದಿತ್ತಿರು ಎಂಕ್ಲಿನ ಕಾರ್ಯಕರ್ತರು ಕಲ್ಲು ದಕ್ಕುನ ಇಲಾಖೆದ ಜೀಪು ಸ್ಟೇಷನ್ದ ಸುತ್ತುಲೆಯನ್ನು ಪುಡಿ ಮಲ್ಪುನ ವಿಡಿಯೋ ಬಿಡುಗಡೆ ಮಲ್ಪುಲೆ ಸ್ಟೇಷನ್ದ ಉಲಾಯಿ 1.5 ಗಂಟೆ ಕಾಲ ಸಿಸಿಟಿವಿ ಫುಟೇಜ್ ಉಂಡು ಈ ಕೇಸಿಡು ಅಧಿಕಾರಿಲೇನು ಒರಿಪಾಯರಗಾದು ಸುಳ್ಳು ನಾಟಕ ಮಲ್ತೊಂದುಲ್ಲೇರು ಈ ಕೇಸಿಡು ಪೊಲೀಸರು ಬೇಲೆ ಧರ್ಮಬುಕ್ಕ ಕರ್ತವ್ಯ ನಿಷ್ಠೆ ತೋಜಾವಡು ಎಂಕ್ಲಿನ ಕಾರ್ಯಕರ್ತರನ್ನ ಬಗೆಟ್ಟು ಇಜ್ಜಾನ್ನ ಮಾತ ದಾಯ ಸುದ್ದಿ ಮಲ್ಪುವರು ಎಂಕ್ಲಿನ ಕಾರ್ಯಕರ್ತರು ಪೆಟ್ಟು ತಿಂತೀರ ತಂದೆ ಕಾನೂನು ಕೈಗೆ ದೆತೊಂದು ಜೀಂದು ಎ ಕೆ ಅಶ್ರಫ್ ಪಂಡೇರು 1.5 ಗಂಟೆಗಳ ಕಾಲ ಮಾತುಕತೆ ನಡೆಸಿರುವಂತಹ ಕ್ಯಾಬಿನ್ನಲ್ಲಿ ಸ್ಟೇಷನ್ ಸರೌಂಡಿಂಗ್ನಲ್ಲಿ ಇರುವಂತಹ ಸಿಸಿಟಿವಿಯ ಫುಟೋಜಿನ ಇದಿದೆ ಟಿವಿ ಇದೆ ಠಾಣೆಯ ಒಳಗಡೆ 6-8 ಕ್ಯಾಮರಾದ ದೃಶ್ಯಾವಳಿಗಳನ್ನು ಪ್ರಸಾರ ಮಾಡುವಂಥ ಟಿವಿ ಇದೆ. ಯಾಕೆ ಇದರ ಪೊಲೀಸ್ ಠಾಣೆಗೆ ಕಲ್ಲು ಬಿಸಾಡಿರುವಂಥದ್ದು ಅಥವಾ ವಾಹನಕ್ಕೆ ಕಲ್ಲು ಬಿಸಾಡಿರುವಂಥದ್ದು? ನಾನು ನೋಡಿರುವ ಮಟ್ಟಿಗೆ, ನನಗೆ ಸಿಕ್ಕಿರುವ ಸಾಮಾಜಿಕ ಜಾಲತಾಣದ ವೈರಲ್ ವಿಡಿಯೋವನ್ನು ನಾನು ನೋಡಿರುವ ಮಟ್ಟಿಗೆ 8-10 ಪೊಲೀಸರು ವಿಡಿಯೋಗಳನ್ನು ಮಾಡ್ತಾಯಿದ್ರು, ಅದು ಮೊಬೈಲ್ನಲ್ಲೂ ಕೆಲವೊಂದು ಕ್ಯಾಮರಾಗಳಲ್ಲೂ ಕೂಡ. ಯಾಕೆ ಠಾಣೆಗೆ ದಾಂಧಲೆ ಮಾಡಿದಂಥ ಒಂದೇ ಒಂದು ಫೋಟೋ ವಿಡಿಯೋ ಹೊರಗೆ ತರಲಿಕ್ಕೆ ಆಗಲಿಲ್ಲ? ಅಂದರೆ ಈ ತಪ್ಪೆಸಗಿದಂಥ ಪ್ರಮಾದವೆಸಗಿದಂಥ ತಳಮಟ್ಟದ ಅಧಿಕಾರಿಗಳನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ? ಅವರು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ.
ಆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಅವರನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸುಳ್ಳು ಅಥವಾ ಒಂದು ಕಪೋಲ ಕಲ್ಪಿತ ಒಂದು ನಾಟಕವನ್ನು ಮಾಡುವಂಥದ್ದು ಅದು ಸರಿಯಲ್ಲ. ಪೊಲೀಸ್ ಇಲಾಖೆ ಒಂದು ವೃತ್ತಿ ಧರ್ಮವನ್ನು ಅಥವಾ ಅವರ ಕರ್ತವ್ಯ ನಿಷ್ಠೆಯನ್ನು ಅದು ಮರೆಯಬಾರದು ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದಾಗಿರ್ತದೆ ನಮ್ಮ ಒಂದು ಕಳಕಳಿಯ ವಿನಂತಿ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೇಲೆ ಆ ರೀತಿಯ ಆರೋಪ ಇದ್ದರೆ, ನಮ್ಮ ಕಾರ್ಯಕರ್ತರ ಮೇಲೆ ನಿಮಗೆ ಆ ರೀತಿಯ ಆರೋಪವನ್ನು ಹೊರಿಸುವುದಾದರೆ ಅದಕ್ಕೆ ತಕ್ಕುದಾದಂತಹ ದೃಶ್ಯಾವಳಿಗಳನ್ನು ಹೊರಗೆ ತರಬೇಕು, ಫೋಟೋಗಳನ್ನು ಬಹಿರಂಗಪಡಿಸಬೇಕು. ಮಾಧ್ಯಮ ಮಿತ್ರರೊಟ್ಟಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ನೀವು ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಕೇಳಬೇಕು ಎಲ್ಲಿದೆ ಫೋಟೋ, ಎಲ್ಲಿದೆ ವಿಡಿಯೋ, ಇದನ್ನು ಬಹಿರಂಗಪಡಿಸಬೇಕು. ಇದಕ್ಕೆ ಯಾವುದೇ ಒಂದು ಎಲ್ಲಿವರೆಗೆ ಅಂತ ಹೇಳಿದರೆ, ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದರು, ಸ್ಥಳೀಯವಾದ ಪ್ರತಿಯೊಂದು ಮನೆ, ಮಸೀದಿ, ಆಸ್ಪತ್ರೆ, ಸ್ಕೂಲು, ಪಂಚಾಯತ್ ಆಫೀಸ್ ಒಂದನ್ನು ಬಿಡದೆ ಪ್ರತಿ ಒಂದೊಂದು ಕಡೆಗಳಲ್ಲೂ ಕೂಡ ಎಲ್ಲಿಯೆಲ್ಲ ಸಿ ಸಿ ಟಿ ವಿ ಇದೆಯೋ ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಫುಟೇಜನ್ನು ಕಲೆಕ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ. ಬೆಳ್ಳಂಬೆಳಿಗ್ಗೆ ನಿನ್ನೆ ಕಲೆಕ್ಟ್ ಮಾಡಿದ್ದಿದ್ರೆ ಅವರಿಗೆ ನಮ್ಮ ಪ್ರತಿಭಟನೆ ಮಾಡಿದ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಒಂದು ದೃಶ್ಯಾವಳಿಯನ್ನು ಹೊರಗೆ ಬಿಡಲಿ. ಇದು ನನ್ನ ಒಂದು ಸವಾಲಾಗಿದೆ ಅವರಿಗೆ. ಒಂದೇ ಒಂದು ಇಮೇಜನ್ನು ಅವರು ಹೊರಗೆ ತರಲಿ, ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಕಾರ್ಯಕರ್ತರು ಬಹಳ ಶಿಸ್ತುಬದ್ಧವಾಗಿ ಪ್ರತಿಭಟನೆ ಮಾಡಿದರು, ಕಾನೂನನ್ನು ಗೌರವಿಸಿದರು, ತಮ್ಮ ಮೇಲೆ ಹಲ್ಲೆ ಮಾಡಿದಾಗ ಓಡಿ ಹೋಗಿದ್ದಾರೆ ಅಥವಾ ಅದನ್ನು ಪೆಟ್ಟು ತಿಂದಿದ್ದಾರೆ ವಿನಃ ಪೊಲೀಸರ ಮೇಲೆ ಕೈ ಎತ್ತುವಂತಹ, ಅವರ ಮೇಲೆ ಕಾನೂನನ್ನು ಮಿಸ್ಯೂಸ್ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಎನ್ನುವಂಥ ಒಂದು ಕಾನ್ಫಿಡೆನ್ಸ್ ಖಂಡಿತವಾಗಿಯೂ ನಮಗೆ ಇದೆ. ಇದಾಗಿರ್ತದೆ ಹೇಳಬಯಸುವಂಥದ್ದು. ಆದ್ದರಿಂದ ಪೊಲೀಸ್ ಇಲಾಖೆ ಸುಖ ಸುಮ್ಮನೆವಾಗಿ ಒಂದು ಸಂಘಟನೆಯನ್ನು ಈ ರೀತಿ ಸುಳ್ಳು ಆರೋಪದ ಮೂಲಕ ದಮನಿಸುವಂಥ ಪ್ರಯತ್ನವನ್ನು ಮಾಡಬಾರದು. ಇತ್ತೆ ಕೂಡ ಮುಖ್ಯಾಂಶಗಳು. ಉಬರ್ಡ್ ಪಾಪ್ಯುಲರ್ ಫ್ರಂಟ್ ಕಾರ್ಯಕರ್ತರಿಗೆ ಪೊಲೀಸ್ ದೌರ್ಜನ್ಯದ ದೂರು. ಕುಡ್ಲಡ ಎಸ್ಪಿ ಆಫೀಸ್ ಚಲೋ ಪ್ರತಿಭಟನೆ ನಡಪಾದ ಭಾರಿ ವಿರೋಧ ತೋಜಾಯಿನ ಪಿಎಫ್ಐ ಕಾರ್ಯಕರ್ತರು. ಮೈಸೂರು ಚಾಮುಂಡಿ ಬೆಟ್ಟದ ಹೊಸಕುಂಡಿ ಕೈತಲು ನಂದಿನಿ ನಕಲ್ನೆ ತಯಾರ್ ಮಲ್ಪನ ಘಟಕ ಹ್ಯೂಮನ್ ರೈಟ್ಸ್ ಕೂಟದ ಕಾರ್ಯಾಚರಣೆ ಕಾನೂನುಗೂ ಸರಿಯಾದ ಕ್ರಮದ ನೆರೆ ಒತ್ತಾಯ. ಒಬ್ಬರ್ ಪೊಲೀಸ್ ಲಾಠಿ ಚಾರ್ಜ್ದ ಸಿಸಿಟಿವಿ ಫುಟೇಜ್ ಬಿಡುಗಡೆಗೆ ರಾಜ್ಯ ಎಸ್ಡಿಪಿಐ ಪಕ್ಷದ ಒತ್ತಾಯ. ಹೊತ್ತೊಂದುಪ್ಪನ ಸೂಕು ನೇಪಾಡದ ರಾಜಕಾರಣಿಯಲ್ಲೂ ನಾಯಕರಿಡಿದ ಅಶಾಂತಿ ಸೃಷ್ಟಿ. ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಯಕ್ಷದ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಟೀಲ್ ಎಕ್ಕಾರ್ ಘಟಕದ ಆಜನೇಯ ವರ್ಷಾಚರಣೆ ಲೆಕ್ಕುಡು. ಪಾವಂಜಿ ಬೆಳೆದು ಶ್ರೀ ಶನೀಶ್ವರ ಮಹಾತ್ಮ್ಯಾಟ. ಸಮಾಜದ ಸಾಧಕರಿಗೆ ಸಮ್ಮನದ ಮರ್ಯಾದೆ. ಇಡಗಿನಿತ ನಮ್ಮ ಕುಡ್ಲ ತೊಳು ವಾರ್ತೆಯಲ್ಲಿ ಮುಗಿಣ ನನ್ನಲಾತು ಸುದ್ದಿ ಬಕ ಮನರಂಜನೆಗಾದು ತೂ ಒಂದಿ ಪ್ಲೇ ನಮ್ಮ ಕುಡ್ಲ 24x7 ಸೋಲ್ಮೇಲು.